ಶುಭೋದಯ. ಹಲೋ ಟಿವಿಗೆ ಸುಸ್ವಾಗತ. 31 ಮಾರ್ಚ್ 2019 ಭಾನುವಾರದ ರಾಶಿ ಫಲಗಳು. ಮೇಷರಾಶಿ, ಅಗತ್ಯ ಮೇಲೆ ಮಾತಾಡುವುದನ್ನು ನಿಯಂತ್ರಿಸಿ. ಹಿರಿಯರ ಸಹಾಯದಿಂದ ಅನೇಕ ರೀತಿಯ ಒಳಿತುಗಳಿಗೆ ದಾರಿ ಇದೆ, ಆದರೂ ಆತ್ಮಶುದ್ಧಿಯ ಹಿರಿಯರನ್ನ ಹುಡುಕಬೇಕಾಗುವುದು. ವೃಷಭ ರಾಶಿ, ಮನೆಯಲ್ಲಿ ಕಲಹದ ವಾತಾವರಣ ನಿರ್ಮಾಣವಾಗದಂತೆ ಸರ್ವ ಪ್ರಯತ್ನ ನಡೆಸಬೇಕು. ಕೆಲಸದ ಸ್ಥಳದಲ್ಲಿ ಚಾಡಿ ಚುಚ್ಚುವವರು ಅಧಿಕವಾಗಿರುತ್ತಾರೆ, ಸ್ವಲ್ಪ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದು ಬೇಡ. ಸಹಾಯ ಹಸ್ತ ಬಯಸಿ ಬರುವವರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ. ಮಿಥುನ ರಾಶಿ, ಮನಸ್ಸಿಗೆ ಬಂದದ್ದು ಸರನ್ನೇ ತೆರೆದಿಡಬೇಡಿ. ಹಿರಿಯರ ಸಹಾಯದಿಂದ ಅನೇಕ ರೀತಿಯ ಒಳಿತುಗಳಿಗೆ ದಾರಿ ಇದೆ, ಎಲ್ಲರನ್ನ ನಂಬಬೇಡಿ. ನಿಮ್ಮ ಪರಿಪಕ್ವ ಬುದ್ಧಿಯನ್ನು ಮಂಕುಗೊಳಿಸುವ ಕೇತುವು ಪರಿಮಾಣದಲ್ಲಿ ವೈಫಲ್ಯ ತಂದುಕೊಡುತ್ತಾನೆ. ಕಟಕ ರಾಶಿ, ಮನಸ್ಸಿನಲ್ಲಿ ಮಂಡಿಗೆ ತಿನ್ನುವ ಕೆಲಸ ಮಾಡಬೇಡಿ. ಅನ್ಯೋನ್ಯತೆಗಾಗಿನ ದಾರಿಗೆ ಮುಂದಾಗಿವೆ, ನಿಮ್ಮ ಕಾರ್ಯಗಳು ಕೈಗೊಡುತ್ತವೆ. ನಿಮ್ಮ ಬಾಳಿನಲ್ಲಿ ಇಂದು ಮನಸ್ಸಂತೋಷ ಉಂಟಾಗಲಿದೆ, ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ. ಸಿಂಹರಾಶಿ, ಗೃಹ ಕೈಗಾರಿಕೆಗೆ ಹೆಚ್ಚು ಒತ್ತು ಕೊಡೋದ್ರಿಂದ ಮುಂದೆ ದಿನಗಳಲ್ಲಿ ಹೆಚ್ಚಿನ ಆದಾಯ ತಂದುಕೊಡುತ್ತದೆ. ಅದು ನಿಮ್ಮ ಜನಪ್ರಿಯತೆ ಹೆಚ್ಚಾಗುವ ಸಂದರ್ಭ ಇದೆ, ಆರ್ಥಿಕ ಸ್ಥಿತಿ ಸುಧಾರಣೆಗೊಳ್ಳುತ್ತದೆ. ಕನ್ನರಾಶಿ, ಸಂಪಾದನೆಗಿಂತ ವೆಚ್ಚು ಹೆಚ್ಚಾಗುತ್ತದೆ. ಮಾನಸಿಕ ಒತ್ತಡಗಳಿಂದ ಕೆಲಸ ಕಾರ್ಯಗಳಲ್ಲಿ ತಪ್ಪು ನುಸುಳುವ ಸಾಧ್ಯತೆಗಳಿವೆ, ಆದಷ್ಟು ತಾಳ್ಮೆಯಿಂದ ವ್ಯವಹರಿಸಿ ಇನ್ನು ಹಲವು ದಿನ ಮೌನವಾಗಿರುವುದು ಕ್ಷೇಮ. ತುಲಾರಾಶಿ, ಉತ್ಸಾಹ ಮತ್ತು ಆನಂದ ಹೆಚ್ಚಾಗಲಿದೆ. ಸಂಗಾತಿಯು ನಿಮ್ಮ ಯೋಜನೆಗಳಿಗೆ ಪೂರಕವಾಗಿ ಸ್ಪಂದಿಸುತ್ತಾರೆ. ಜೀವನ ಮತ್ತು ವೃತ್ತಿಯ ಆಕಾಂಕ್ಷೆಗಳು ಏರುಗತಿಯಲ್ಲಿ ಸಾಗುತ್ತವೆ. ವೃಶ್ಚಿಕ ರಾಶಿ, ವೈದ್ಯ ವೃತ್ತಿಯಲ್ಲಿ ಇರುವವರಿಗೆ ಉತ್ತಮ ದಿನವಾಗಿದೆ. ನೀವು ನೀಡಿದ ಟ್ರೀಟ್ಮೆಂಟ್ನಿಂದ ರೋಗಿಯು ಗುಣಮುಖನಾಗುತ್ತಾನೆ, ನಿಮ್ಮ ಕೈಗುಣ ಕೊಂಡಾಡುತ್ತಾರೆ. ಹಣಕಾಸಿನ ವ್ಯವಹಾರಗಳು ದಕ್ಷತೆಯಿಂದ ಮಾಡುತ್ತೀರಿ. ಧನುಸು ರಾಶಿ, ಆರ್ಥಿಕ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಬಹುಮೊತ್ತದ ಹಣ ಕೈ ಸೇರುವಾಗ ಚಿಲ್ಲರೆ ಹಣ ನಿಮ್ಮ ಕಣ್ ತಪ್ಪಿಸಿ ಪರರ ಪಾಲಾಗಬಹುದು. ಮನೆಯಲ್ಲಿ ಸಂತೋಷದ ವಾತಾವರಣ ಮೂಡಲಿದೆ, ಆರೋಗ್ಯ ಉತ್ತಮವಾಗಿರುತ್ತದೆ. ಮಕರ ರಾಶಿ, ವಾಣಿಜ್ಯ ರಂಗದವರಿಗೆ ಹೆಚ್ಚಿನ ಲಾಭ ಇದೆ. ಗೆಳೆಯರಿಂದ ಬಂಧುಗಳಿಂದ ಸಹಕಾರ ದೊರೆಯುವುದು. ನಿಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಗೆಳೆಯರ ಜೊತೆ ಹಂಚಿಕೊಳ್ಳಿ. ಕುಂಭರಾಶಿ, ಮನೆಯ ಹಿರಿಯರ ಸಲಹೆಯನ್ನು ಪಾಲಿಸುವ ನಿಮಗೆ ಈ ದಿನ ಶುಭ ತರಲಿದೆ. ವೃತ್ತಿಯಲ್ಲಿ ಮೇಲಧಿಕಾರಿಗಳಿಂದ ಪ್ರಶಂಸೆ ಗಳಿಸುತ್ತೀರಿ ಮತ್ತು ಆಟೋಟಗಳಲ್ಲಿ ಹೆಸರು ಮಾಡುತ್ತೀರಿ. ಕೊನೆಯದಾಗಿ ಮೀನರಾಶಿ, ವ್ಯಾಪಾರ ವ್ಯವಹಾರ ನಿಮ್ಮ ಎಣಿಕೆಯಂತೆ ಜರುಗುತ್ತದೆ. ಕಾರಣಕ್ಕೆ ಗುರು ಹಿರಿಯರ ಆಶೀರ್ವಾದ ಮುಖ್ಯ, ಹೀಗಾಗಿ ನೀವು ಅವರಿಗೆ ಕೃತಜ್ಞರಾಗಿರಬೇಕು. ಹಿರಿಯರ ಮಾತನ್ನು ನಡೆಸಿಕೊಡದೆ ದೇವರ ಪೂಜೆಗೆ ಸಮಾನ ಶುಭ ಸಮಾರಂಭದಲ್ಲಿ ಭಾಗವಹಿಸುತ್ತೀರಿ. ಹೀಗಿವೆ ಭಾನುವಾರದ ರಾಶಿಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ಅಲೋ ಟಿವಿ